ಯಾವಾಗ ಸ್ಪೈಡರ್ ನನಗೆ ಕಚ್ಚಿತೋ ಅವಾಗ್ಲಿಂದ ಬರೀ ಒಂದು ವಾರ ಸಾಮಾನ್ಯರಂತೆ ಜೀವನ ಮಾಡಿದೆ. ಮತ್ತೆ ಅದು ಯಾವಾಗ ನಿನಗೆ ಗೊತ್ತಾಯ್ತೋ? ನಾವು ಆ ಮಂತ್ರನ ಲೆಕ್ಕ ಹಾಕ್ಬೇಕಾದ್ರೆ ಎಲ್ಲರೂ ಮರ್ತೋಗ್ತಾ ಇದ್ರು ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಂತ. ಕೆಲವು ಅತಿಥಿಗಳು ಇಲ್ಲಿಗೆ ಬರೋದಿಕ್ಕೆ ಕಾಯ್ತಾ ಇದ್ದಾರೆ. ಅದು ಎಲ್ಲ ಯೂನಿವರ್ಸ್ ಇಂದ. ಹಲೋ ಪೀಟರ್, ನೀನು ಪೀಟರ್ ಪಾರ್ಕರ್ ಅಲ್ಲ? ಹಂಗೆ ನಿಮ್ಮ ಹೆಸರೇನಂದ್ರಿ? ಡಾಕ್ಟರ್ ಆಟೋ ಆಕ್ಟೇವಿಯಸ್. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಏನಿಟ್ಟಿರೋದು? ಇವ್ರ ತರಾನೇ ಇನ್ನು ಇದ್ದಾರೆ, ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು. ಹಾಗಾದ್ರೆ ಹೋಗು, ಈ ಹುಚ್ಚರ್ನೆಲ್ಲ ಹುಡುಕು. ಪ್ಲೀಸ್, ಆ ಹುಚ್ಚರ್ನೆಲ್ಲ ಹುಡುಕು. ನೀನೊಂದು ಕತ್ತಲೆಯ ನರಕದಲ್ಲಿ ಓಡ್ತಾ ಇದೀಯಾ. ಊಟಗಳನ್ನ ಎದುರಿಸೋಕೆ ನೀನೇನು ಹೇಳ್ತಾ ಇದೀಯಾ? ಇವರೆಲ್ಲ ಸತ್ತೋಗಿದ್ದಾರೆ. ಸ್ಪೈಡರ್ ಮ್ಯಾನ್ ಜೊತೆ ಓಡಾಡಬೇಕಾದ್ರೆ ಇದು ಅವ್ರ ವಿಧಿ. ನನ್ನ ಕನಸು ಮತ್ತೆ ನನ್ನನ್ನು ಪೀಟರ್. ನೋಡಿ, ಯಾವುದೋ ಒಂದು ದಾರಿ ಇರ್ಬೋದು. ಯಾವುದೂ ಇಲ್ಲ, ಅವ್ರು ನಮ್ ಯೂನಿವರ್ಸ್ಗೆ ಡೇಂಜರಸ್. ನಿನ್ನ ಪವರ್ಸ್ ನಾ ಕಿತ್ಕೊಳಕಾಗಲ್ಲ ಪೀಟರ್. ನಿನ್ನ ಕೃತಿ ಸ್ವಲ್ಪ ನೋಡು, ನಿನ್ನ ಹತ್ರ ಇದೆಲ್ಲ ಇದೆ, ನಿನಗೇನು ಬೇಕು ಅದೆಲ್ಲ. ಆದ್ರೂ ಈ ಪ್ರಪಂಚ ನಿನ್ನ ಆಯ್ಕೆ ಮಾಡೋದಿಕ್ಕೆ ಒತ್ತೋಯೋ ಮಾಡುತ್ತೆ. ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಕೈಲಿ ಎಲ್ಲರೂ ಸೇವ್ ಮಾಡೋಕ್ಕಾಗಲ್ಲ. ಅದಿಲ್ಲಿಗೆ ಬರ್ತಾ ಇದೆ, ನನ್ನ ಕೈಲಿ ಅದನ್ನ ತಡೆಯೋದಿಕ್ಕಾಗ್ತಾ ಇಲ್ಲ.